ಯುವಕರಿಗೆ ಆಗೋದು ನೀರು, ಕೆಸರು ಕಲಸಬೇಕಾಯ್ತಂದ್ರೆ ನೀರೇ ಬೇಕು, ಸಿಮೆಂಟ್ ಕಲಸಬೇಕಾಯ್ತಂದ್ರೆ ನೀರೇ ಬೇಕು, ಕಲ್ಲು ಮಣ್ಣು ಕರಿಗೆ ಆಗೋದು ನೀರು, ಬಂಗಾರ ಬೆಳ್ಳಿ ಕರಿಗೆ ಆಗೋದು ನೀರು. ಬಂಗಾರಕ್ಕೆ ನೀರು ಕುಡಿಸಿದ್ರೆ ಬಂಗಾರ ಆಗೋದು, ಬೆಳ್ಳಿಗೆ ನೀರು ಕುಡಿಸಿದ್ರೆ ಬೆಳ್ಳಿ ಆಗೋದು. ಬಂಗಾರ ಬೆಳ್ಳಿ ಕರಿಗೆ ಆಗೋದು ನೀರು, ಹಳ್ಳ ತುಂಬಿ ಹರಿದಾಡುವುದು ನೀರು. ಈ ದೇಹದಲ್ಲಿ ನೀರು ಇರ್ಲಿಕ್ಕಂದ್ರ ದೇಹ ಅಂತಕ್ಕದ್ದೇ ಹಳ್ಳ. ಪ್ರತಿಯೊಬ್ಬರು ನೀರು ದೇಹದಲ್ಲಿ ಇರ್ಲಕ್ಕಂದ್ರ ಅದಕ್ಕೆ ನೀರೇ ದೇವರಣ್ಣ. ಹಳ್ಳ ತುಂಬಿ ಹರಿದಾಡುವುದು ನೀರು, ನೀರೇ ದೇವರಣ್ಣ, ನಿರಂಜನ ಪೂಜೆಯ ಮಾಡಣ್ಣ. ಅಂಗ ಕೈ ಕಾಲು ತೊಳಿವಾದು ನೀರು, ಮಾಡುವುದು ನೀರು. ನೀರೇ ದೇವರಣ್ಣ, ನೀರನ್ನು ಪೂಜೆಯ ಮಾಡಣ್ಣ. ನೀರು ದೇವರಣ್ಣ, ನೀರನ್ನು ಪೂಜೆಯ ಮಾಡಣ್ಣ. ನೀರ ದೇವರಣ್ಣ, ಮಾಡಿ
ಅಂಗ ಕೈ ಕಾಲು ತೊಳೆಯೋದು ನೀರು, ಮೈಲಿಗೆ ಮುಡಿಚೊಟ್ಟು ತೊಳೆಯೋದು ನೀರು, ನುಸು ಮನೋಜನಸ ಮಾಡೋದು ನೀರು, ನೀರು ದೇವರಣ್ಣ. ನೀರ ಬಿಟ್ಟುಕೊಂಡು ಅದರೊಳಗ ಆಗಿದ್ದು ಪಿಂಡಾಂಡು, ನೀರಿಲ್ಲದಿದ್ದರೆ ಪಿಂಡಾಂಡ ಉತ್ಪತ್ತಿ ಆಗದಲ್ಲ ಅಂತ ಒಬ್ಬ ಶರಣರು ಕಂಡಿಡಿದ್ರು. ನೀರೇ ದೇವರಣ್ಣ ಬಳ್ಳನ್ ಬಟ್ಟರು ಕಂಡಿಡಿದ್ರು ಶರಣರು. ನೀರೇ ದೇವರಣ್ಣ ನಿರಂಜನ ಪೂಜೆಯ ಮಾಡಣ್ಣ. ನೀರೇ ನೀರಂಬುದು ನಿಜವಾಗಿತ್ತು. ನೀರು ಜಗತ್ತಕ್ಕೆ ಸಲು, ನೀರಿಲ್ಲದಿದ್ದರೆ ಜಗತ್ತೇನೆ ಏನ್ ಮಾಡಕ್ಕಾಗಲ್ಲ. ಪ್ರತಿಯೊಂದಕ್ಕೆ ನೀರು ಬೇಕು, ನೀರಿನಲ್ಲಿ ಮಾತವಿದೆ. ನೀರೇ ದೇವರಣ್ಣ ನಿರಂಜನ ಪೂಜೆಯು ಮಾಡಣ್ಣ, ನೀರೇ ದೇವರಣ್ಣ. ನಮ್ಮ ಹೆಸರು ರೀ ಪರ್ವತಯ್ಯ, ಪರ್ವತಯ್ಯ ಸ್ವಾಮಿ ಹಿರೇಮಠ ಮಂಡ್ಲಗುಡ್ಡ, ಊರು ಮಂಡ್ಲಗುಡ್ಡ, ತಾಲೂಕು ದೇವದುರ್ಗ, ಜಿಲ್ಲಾ ರಾಯಚೂರು. ಮೊದಲ ಭಜನೆ ಸಂಘ ಇತ್ತು ನಮ್ಮಲ್ಲಿ, ಮಾರುತೇಶ್ವರ ಸಂಘ ಅಂತ. ಸಂಘದಲ್ಲಿ ನಮ್ಮ ಹಿರಿಯರು ಆಡ್ತಿದ್ರು, ಅವ್ರ ಜೊತೆಯಲ್ಲಿ ನಾವು ಅಭ್ಯಾಸ ಮಾಡಿ ಪದಗಳು ಕಲ್ತಿದ್ದೇವ್ರಿ.